ಯುವರ್ ಆನರ್, ಕೋರ್ಟ್ ಆವರಣದಲ್ಲೇ ಕೊಠಾರಿ ಅವ್ರನ್ನ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಈ ಸುಶೀಲ್ ಕುಮಾರ್. ಅದನ್ನ ಕಣ್ಣಾರೆ ಕಂಡ ಸಾಕ್ಷಿಗಳನ್ನ ಎಸಿಪಿ ಅಜಯ್ ಕುಮಾರ್ ಕೋರ್ಟ್ ಕರ್ಕೊಂಡ್ ಬಂದಿದ್ದಾರೆ. ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೇಳ್ತಾ ಇದ್ದೀನಿ. ಸಾಕ್ಷಿಗಳನ್ನ ಹಾಜರ್ಪಡಿಸಿ. ನಡ್ರಪ್ಪ ಹೇಳ್ದಂಗ ಹೇಳಿ, ಇಲ್ಲಾಂದ್ರೆ 10 ವರ್ಷ ಕಂಬಿ. ಗೊತ್ತಲ್ಲ, ಸುಶೀಲ್ ಕುಮಾರ್ ಅವರು ಕೊಠಾರಿಯವರನ್ನ ಕೊಲೆ ಮಾಡಿದ್ದನ್ನ ನೀವು ನೋಡಿದ್ರ? ಏನೋ ನೋಡಿಲ್ಲ ಅಂತ ಸರ್. ಬರ್ರಿ ಬರ್ರಿ ಸರ್. ಅವ್ರು ಹೇಳಿದಂದ್ರೆ ಪರವಾಗಿಲ್ಲ, ನಮ್ಮ ಹತ್ರ ಇನ್ನು ತುಂಬಾ ಸಾಕ್ಷಿಗಳಿದ್ದಾವೆ. ಪ್ರೊಸೀಡ್. ಸ್ವಾಮಿಯವರ, ಆ ಕೊಠಾರಿನ ಈ ನಮ್ಮ ಸಾಹೇಬರು ಪಚಾಕ್ ಪಚಾಕ್ ಅಂತ 4 ಸಲ ಚುಚ್ಚಿ ಸಾಯಿಸಿದ್ದು ನಾನೇ ಕಣ್ಣಾರ್ ನೋಡಿದ್ದೀನ್ರಿ. ಸಾಹೇಬ್ರ, ಕೊಠಾರಿನ ಇವರೇ ಸಾಯಿಸಿದ್ದು, ಸ್ವತಃ ನನ್ನ ಕಣ್ಣಿಂದ ನೋಡಿನ್ರಿ. ಸ್ವಾಮಿ, ಕೊಠಾರಿನ ಸಾಯಿಸಿದ್ದು ಇವನೇ. ಯಾಕೆ ಸರ್ ಸುಶೀಲ್ ಕುಮಾರ್ಗೆ ಶಿಕ್ಷೆ ಕೊಡಕ್ಕೆ ಪೊಲೀಸ್ ಸಾಕ್ಷಿ ಸಾಲಲ್ಲ, ಬೇರೆ ಯಾವ ಸಾಕ್ಷಿನೂ ಇಲ್ವೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬೇರೆ ಯಾವ ಸಾಕ್ಷಿನೂ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ತಾನೇ ಸರ್ ಮಾಯನ್ ಕೊಲೆ ಮಾಡಿರೋ ಕೊಠಾರಿನ ಹಾಗೆ ಬಿಡುಗಡೆ ಮಾಡ್ಬಿಟ್ರಿ? ನಮ್ ಸಾಕ್ಷಿ ಆಗಲ್ವೇ? ಮತ್ತೆ ಯಾಕೆ ಸರ್ ಈ ಅಪರಾಧಿಗಳನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ತಂದು ನಿಲ್ಸಿ ಅಂತ ನಮ್ಗಳಿಗೆ ಹೇಳ್ತೀರ ತಾವು? ಪೊಲೀಸ್ನವ್ರು ಸಾಕ್ಷಿ ಯಾಕೆ ಸರ್ ಕೊಡ್ಬಾರ್ದು? ನಾವೇನ್ ಪೊರ್ಕಿಗಳ, ಕೊಲೆಗಡಕ್ರ, ಏನ್ ನಾವು? ಯಾಕೆ ನಮ್ಮ ನಂಬಲ್ಲ ನೀವು? ಮಂತ್ರಿಗಳ ಪ್ರೊಟೆಕ್ಷನ್ಗೆ ಪೊಲೀಸ್ ಬೇಕು, ವಿಐಪಿ ಅವ್ರನ್ನ ಕಾಪಾಡೋದಕ್ಕೆ ಪೊಲೀಸ್ ಬೇಕು, ಜನಗಳ ರಕ್ಷಣೆಗೆ ಪೊಲೀಸ್ ಬೇಕು, ಕೊನೆದಾಗ ಅವ್ರಿಗೆ ಪ್ರಾಣ ಕೊಡೋದಕ್ಕೂ ಪೊಲೀಸೇ ಬೇಕು. ಸಾಕ್ಷಿ ಮಾತ್ರ ಹೇಳಂಗಿಲ್ಲ ನಾವು. ಇದ್ಯಾ ತರ ಸೆಕ್ಷನ್ ಸರ್ ಇದು? ನೀವ್ ಹೇಳೋ ಪ್ರಕಾರ ಒಬ್ಬ ರೌಡಿ ನಾಳೆ ನಮ್ ಸ್ಟೇಷನ್ಗೆ ನುಗ್ಗಿ ನಮ್ಮಲ್ಲೇ ಒಬ್ಬನಿಗೆ ಕೊಲೆ ಮಾಡಿದ್ರು ನಾವೇನು ಸಾಕ್ಷಿ ಹೇಳಂಗಿಲ್ಲ. ಹಾಗೇನ್ ಮಾಡ್ಬೇಕು ಸರ್? ನಾವು ರೋಡಲ್ಲಿ ಹೋಗ್ತಾ ಪಬ್ಲಿಕ್ ಹತ್ರ ಹೋಗಿ ಅಮ್ಮ ತಾಯೇ ದಯವಿಟ್ಟು ಕೋರ್ಟಿಗೆ ಬಂದು ಸಾಕ್ಷಿ ಹೇಳಮ್ಮ ಅಂತ ಭಿಕ್ಷೆ ಬಿಡ್ಬೇಕಾ ಸರ್? ನಾವು ಬೇರೆ ಯಾವ ಸಾಕ್ಷಿನೂ ನಮ್ ಕೈಲಿ ಇಲ್ಲ ಅಂತ ಅವ್ನಿಗೆ ಹೋಗಕ್ ಬಿಟ್ಬಿಡ್ಬೇಕಾ? ಇಲ್ಲ, ಪೊಲೀಸ್ ಎನ್ಕೌಂಟರ್ ಅನ್ನ ಹೆಸರಲ್ಲಿ ಅವನ್ನ ಓಡಕ್ ಬಿಟ್ಟು ಎತ್ಬಿಡ್ಬೇಕಾ? ನೀವ್ ನಮಗೆ ಹೇಳಿ ನಾವ್ ಏನ್ ಮಾಡ್ಬೇಕು ಅಂತ, ಯಾಕಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಕಳ್ಳನ್ ಬೇಕಾದ್ರು ನಂಬ್ತೀವಿ, ಅದೇ ಕಳ್ಳನ್ ಹಿಡಿಯೋ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನ ನಂಬಲ್ಲ ಅಂದ್ರೆ ನಮ್ಗೆ. ಸರ್, ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಎಷ್ಟು ಸಲ ಜನ ಸರ್ಕಾರನ ಬದಲಾಯಿಸಿದ್ರು ಸರ್, ಆದ್ರೆ ಅದೇ ಜನಗಳಿಗೋಸ್ಕರ ಯಾಕೆ ಸರ್ ನಿಮ್ ಕಾನೂನ ಸ್ವಲ್ಪ ನೀವು ಬದಲಾಯಿಸ್ಕೊಂಬಾರ್ದು? ಆಗ್ಲೇ ಸರ್ ಆ ಜನಗಳಿಗೆ ನಿಮ್ ಕಾನೂನ ಮೇಲೆ ನಂಬಿಕೆ ಬರೋದು. ಕೋರ್ಟಿಗೆ ಸಾಕ್ಷಿ ಅನ್ನೋದು ಕಿವಿ ಆದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಖಂಡಿತ ಸರ್. ಹಾಗಾಗಿಲ್ಲ ಅಂದ್ರೆ ನಾವು ಕಾಕಿ ಹಾಕಿದ್ದು ಉಠಾಳರಾಗ್ಬಿಡ್ತೀವಿ ಸರ್. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಇದ್ರೆ ಕೋರ್ಟಲ್ಲಿ ಮಾತಾಡೋದು ಅಧಿಕ ಪ್ರಸಂಗಿತನ ಅಂತ ನಂಗೆ ಗೊತ್ತು ಸರ್. ಆದ್ರೆ ಸರಿ ಸರ್. ಸರ್, ನನ್ನನ್ನ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸುಶೀಲ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ಆದ್ರೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇಫ್ ಯು ಡೋಂಟ್ ಮೈಂಡ್. ಹೇಳಿ ಸರ್. ಪೊಲೀಸ್ನವರಿಗೆ ಕೋಪಕ್ಕಿಂತ ಹೆಚ್ಚಾಗಿ ಪೇಷನ್ಸ್ ಬಹಳ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ಏನೇ ಪರಿಸ್ಥಿತಿ ಬಂದರೂ ಪ್ರಾಣ ಬೇಕಾದ್ರೂ ಕೊಡು, ತಲೆ ಮಾತ್ರ ತಗ್ಗಿಸ್ಬೇಡ. ಲೋ, ಏನೋ ಇಷ್ಟೊತ್ತಾದ್ರೂ ಇನ್ನೂ ಬಸ್ಸೇ ಬಂದಿಲ್ಲ. ನಂಗೂ ಗೊತ್ತಾಗ್ತಾ ಇಲ್ಲ ಕಣೋ. ಏ, ಬರ್ತಾ ಇರ್ತೀರ, ಯಾಕೆ ಕಿರ್ಚ್ಕೊಳಕತ್ತಿ? ಕಾಫಿ ಟೀಗ್ ಹೋಗೋದ್ರೆ ಹೋಗ್ಬಂದು 10 ನಿಮಿಷ ಟೈಮ್ ಇದೆ. ಗಾಡಿ ಸೈಡ್ ಹಾಕಿ. ಬನ್ನಿ ಬನ್ನಿ, ಎಲ್ಲ ಬನ್ರಿ ಬನ್ರಿ, ಟೈಮ್ ಆಯ್ತು, ಬನ್ರಿ ಬೇಗ ಬನ್ನಿ ಬನ್ನಿ. ಯಾರು ನೀವು? ಇಳಿಯ ಕೆಳಗ.
ಹೌದು ಸರ್, ಹೌದು ಸರ್. ಇನ್ನು ಹೆಚ್ಚಿಲ್ಲ, ಇದೆ ಇನ್ನು ತುಂಬಾ ಇದೆ ಸರ್. ಚೆಕ್ ಇಟ್. ಯೆಸ್ ಸರ್. ಚೀಲದಲ್ಲೂ ವೆಪನ್ಸ್ ಇದೆ ಸರ್. ಈ ಮೂಟೆಗೆ ಸಂಬಂಧಪಟ್ಟವ್ರು ಯಾರು ಸರ್? ಮಾಲೆಲ್ಲ ನಮ್ ಡಿಪೋಗೆ ತಂದ ಹಾಕ್ತಾರೆ ಸರ್. ನಾವು ಅಲ್ಲಿಂದ ಅಂದ್ರೆ ನಾವೇ ಡಿಪೋಯಿಂದ ಹೊರಗಿನವರಿಂದ ನಮ್ಮ ರಾಜ್ಯಕ್ಕೆ ತೊಂದರೆ ಇದೆ ಅಂತ ಗೊತ್ತಾದಾಗ ಒಳಗೆ ಬರೋ ಒಂದೊಂದು ವೆಹಿಕಲ್ ಮೇಲೆ ಕಣ್ಣಿಟ್ ಕಣ್ಣಿಟ್ ಕಾಪಾಡ್ತೀವಿ ನಾವು. ಆದ್ರೆ ಗೌರ್ಮೆಂಟ್ ವೆಹಿಕಲ್ ಮೇಲೆ ಕೆಡಿಸ್ಕೊಳಕ್ ಹೋಗಲ್ಲ. ಯಾಕೊತ್ತಾ? ಯಾಕೊತ್ತಾ? ನಮ್ಮ ಹಾಗೆ ನಿಮಗೂ ಸ್ವಲ್ಪ ಜವಾಬ್ದಾರಿ ಇದೆ ಅಂತ. ಜವಾಬ್ದಾರಿ ಇದೆ ಅಂತ? 50 ಜನನ ಕಾಪಾಡೋ ಜಾಗದಲ್ಲಿ ಕೂತ್ರ ನೀವು ಕಾಪಾಡೋ ನೀವು ದೇಶದಲ್ಲಿರೋ 100 crore ಜನಗಳ ಭವಿಷ್ಯನ ಹಾಳು ಮಾಡೋಷ್ಟು ಬೇಜವಾಬ್ದಾರಿ ಕೆಲಸ ಮಾಡಕ್ ಕೊಟ್ಟಿದ್ರ ರಾಜಕೀಯದಲ್ಲ ನಿಮ್ಗೆ? ದಯವಿಟ್ಟು ಕ್ಷಮಿಸಿ ಸರ್, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ನಾವು ಹಾಕಿರೋದು ಕಾಕಿನೇ, ಜನರ ಸೇವೆನೇ ನಮ್ ಗುರಿ ಸರ್. ಡಿಪೋನಲ್ಲಿ ಮಾಲ್ ಇಂತ ಕಡೆ ತಲುಪಿಸಿ ಅಂತಾರೆ, ನಾವು ತಲುಪಿಸ್ತೀವಿ. ದಯವಿಟ್ಟು ನನ್ನ ನಂಬಿ ಸರ್. ಯಾವಾಗಿಂದ ಮಾಲ್ ನಿಮ್ ಡಿಪೋ ಇಂದ ಹೋಗ್ತದೆ? ಸುಮಾರು ವರ್ಷದಿಂದ. ಸುಮಾರು ವರ್ಷದಿಂದ? ಎಲ್ಗೆ? ಸೋಲಾಪುರ್ಗೆ ಸರ್. ಫಟಾಫಟ್ ಕಾಮ್ ಕರ್ಲೋ, ಫಟಾಫಟ್. ಹೇಲೋ, ಮಾಲ್ ಎಲ್ಲ ಸರಿಯಾಗಿ ಬಂದಿದ್ಯಾ? ಹ್ಮ್. ಏಯ್, ಜಲ್ದಿ ಗಾಡಿ ಸಹ ಬಾಲ್ ಉತ್ತಾರ್ಲೋ, ಜಲ್ದಿ ಯಾವ ತುಜಾ ಮೈಲಾ ಕ್ಯೋ ಸಾಲಿಡ್ ಅಡಮೆ ಯಾರ್ ದಾದಾ? ಕರ್ನಾಟಕ ಪೊಲೀಸರು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ, ಸ್ವಲ್ಪ ದಿವಸ ದಂಧೆ ನಿಲ್ಸೋದು ಒಳ್ಳೇದು. ನಿಲ್ಸೋದ ಸಾಧ್ಯನೇ ಇಲ್ಲ. ನಾನು 10 ಈ ದಂಧೆ ಮಾಡ್ತಾನೆ ಇದ್ದೀನಿ. ಇದನ್ನ ಬಂದ್ ಮಾಡೋ ಗಂಡಸ್ನ ಕರ್ನಾಟಕ ಮಾತೆ ಇನ್ನೂ ಹೆರ್ಲೇ ಇಲ್ಲ. ಅಂತ ಗಂಡಸನ ಹುಡ್ಸೋಕೆ ಕಮಾಯಿ ಕಾಸ್ತಿನ್ನೋ ಕಲಬೆರಿಕೆ ಗಂಡಸರಿಗಲಿದೆ ತಾಕತ್ತು. ಮುಂಬೈ ವಾಲೆ ಮಿಲಿಟರಿಯಿಂದನೇ ವೆಪನ್ಸ್ ತಂದು ಬಾರ್ಡರ್ ದಾಟಿಸೋರು. ಈಗ ಬೆಳಗಾಂ ದಾಟಿಸಿ ಮೊದಲು ಭಾಷೆ ಕಳಿಸಿ ಆಮೇಲೆ ಬಂದೂಕ್ ಕಳಿಸಿ ಅದ್ರ ಹಿಂದೆ ಭಾಜಾ ಭಜಂತ್ರಿ ಸಮೇತ ಸೇನೆ ನುಗ್ಸೋ ಸರ್ದಾರರು. ಕರ್ನಾಟಕ ಪೊಲೀಸ್ನವ್ರದು ಬರೀ ಮಾತು, ಸಿರ್ಫ್ ಬಾತ್ ಕರ್ತೆ ಹೈ, ಹಿಮ್ಮತ್ ನಹಿ ಹೈ. ಮೇರೆ ಖಯಾಲ್ ಸೇ ವೋ ಲೋಗ್ ಮರ್ದ್ ನಹಿ, ಸಬ್ಕೆ ಸಬ್ ನಾಮರ್ ಸೇ ನಾಮರ್. ಕರೆಕ್ಟ್ ದಾದಾ. ಹಲೋ, ಓಯ್ ಚಿಲ್ಲಾ ಕ್ಯೂ ರಾ, ಕೌನ್ ಹೈ ತು? ನಾಯಕ್ ಅಜಯ್ ಕುಮಾರ್ ಸರ್, ನಾಯಕ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಅದನ್ನ ಕರ್ನಾಟಕದಲ್ಲಿ ಗಂಡಸರ ಇಲ್ಲ ಅಂತ ಇದ್ರೆ ಕೇಳ್ರು ಬೆರಕೆ. ನನ್ನ ಮಕ್ಕಳ, ಇಂಡಿಯನ್ ಆರ್ಮಿಗೆ 3 ಜನ ಫೀಲ್ಡ್ ಮಾರ್ಷಲ್ಸ್ ಕೊಟ್ಟಂತ ನಾಡ್ಕೋಣ ನಮ್ದು. ನಮ್ಮಲ್ಲಿ ಹುಟ್ಟೋರು ಬರೀ ಗಂಡಸರು ಮಾತ್ರ ಅಲ್ಲ, ಸಿಡಿಯೋ ಗುಂಡುಗಳು. ಅದಕ್ಕೆ ಹುಬ್ಬಳ್ಳಿನ ಗಂಡು ಮೆಟ್ಟಿದ ನಾಡು ಅನ್ನೋದು. ಇದುವರೆಗೂ ನೀನ್ ಅನ್ಕಂಡಂಗ್ ನಿನ್ನ ನೋಡಿದ್ರೆ ಬೊಗಳಕ್ಕೂ ಹೆದರಿ ಬಾಲ ಮುದುರ್ಕೊಂಡು ಕೂತಿದ್ದ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದಾನೆ ಕಚ್ಚಕ್ ಬಂದಿರೋ ಕರ್ನಾಟಕ ಪೊಲೀಸ್. ರಕ್ತದ ಬಿಸಿ ಇನ್ನು ಆರಿಲ್ಲ ಅನ್ಸುತ್ತೆ. ಮೇರಿ ಬಾತ್ ಮಾನ್, ಡಿಪಾರ್ಟ್ಮೆಂಟ್ ಸೇ ಗದ್ದಾರಿ ಔರ್ ಮುಚ್ಚೆ ವಫಾದಾರಿ ಕರ್ಲೆ, ತೇರಿ ಲೈಫ್ ಬನಾ ದುಂಗಾ. ಚಲ್ ಮಿಲಾಹತ್. ಹುಲಿಗಳು ಯಾವತ್ತಾದ್ರೂ ಇಲಿಗಳ ಸಾಹಸ ಮಾಡೋದ್ ಕೇಳಿದ್ದೆ? ಓಯ್ ಹಲ್ಲಿಡ್ದು ಮಾತಾಡು, ವರ್ನಾ ಜಬಾನ್ ಕಾಟ್ಗೆ ಹಾಕ್ಬೇಕ ದುಂಗಾ. ಗೊತ್ತಲ್ಲ, ಇದು ನನ್ ಜಾಗ. ಬಚ್ಚಿಡ್ಕೊಳ್ಳೋ ನಿನ್ನಂತ ಹೇಳಿ ನನ್ನ ಮಕ್ಕಳಿಗೆ
ಜಾಗ ಮಾತ್ರ ಸ್ವಂತ. ಹೋರಾಡ ನನ್ನಂತವ್ರಿಗೆ ಇಡೀ ನಾಡೆ ಸ್ವಂತ. ನೀನು ಏನೇ ಮಾಡಿದ್ರು ನನ್ನ ಬಾಯಿಂದ ಯಾರ ಹೆಸರನ್ನು ಬಿಡ್ಸಕ್ಕಾಗೋದಿಲ್ಲ. कुमार, मैं मरने के लिए भी तैयार हूं लेकिन जुबान नहीं खोलूंगा. सर निम्म नोड़क लायर बंदी सर. नानेनु अंदे कर्नाटक पुलिस बहुत ही स्ट्रांग है, ಪದ್ದರ್ ಸೇ ಭಿ ಪಸೀನಾ ನಿಕಲ್ತೆ. ಫೋನ್ ಕೊಡಿ. ಖಂಡಿತ, ಸೂಟ್ ಕೇಸ್ ಬಂತಲ್ಲ, ನಿಮ್ ಕೆಲಸ ಆದಾಗೆ ಬಿಡಿ. ಹಲೋ ಎಮ್ ಎಲ್ ಎ ಸಾಬ್, ಮೈ ಸೋಲಾಪುರ್ ಕಾ ರಾಥೋಡ್ ಬೋಲ್ ರಾ ಹೂ. ಏನ್ ಇದ್ದಕ್ಕಿದ್ದ ಹಾಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಮಾಲೆಲ್ಲ ಬಂದ್ ಸೇರ್ತು ತಾನೆ? ಆಪ್ನೆ ಸಹಿ ವಕ್ತ ಲಾಯರ್ ಕೋ ಬೇಚ್ ಕೆ ಅಚ್ಚಾ ಕಾಮ್ ಕಿಯಾ, ವರ್ನಾ ಕರ್ನಾಟಕ ಪೊಲೀಸ್ ತೋ ಮೇರಿ ವಾಠಿ ಲಗಾ ದೇತಿ. ನಾನು ಲಾಯರ್ ಕಳ್ಸಿದ್ನ. ಎಲ್ಲೋ ಆ ಕಲೆಕ್ಟರ್ ಕಳಿಸಿರ್ಬೇಕು, ಅವ್ನಿಗೆ ಒಂದು ಫೋನ್ ಮಾಡು. ಓಕೆ, ಮೇ ಆಪ್ಸೆ ಬಾದ್ ಮೇ ಬಾತ್ ಕರ್ತಾ ಹೂ. ತಗೊಳ್ಳಿ. ಹಲೋ ಕಲೆಕ್ಟರ್ ಸಾಬ್, ಮೈ ರಾಥೋಡ್ ಬೋಲ್ ರಲಾ ಹೈ. ಆಪ್ನೆ ಸಹಿ ವಕ್ತ ಪೆ ಲಾಯರ್ ಕೋ ಬೇಚ್ ಕೆ ಬಹುತ್ ಅಚ್ಚಾ ಕಿಯಾ. ರಾಥೋಡ್ ಏನ್ ಮಾತಾಡ್ತಿದ್ಯಾ? ಯಾವ ಲಾಯರು, ಏನ್ ಸಮಾಚಾರ? ಓಯ್, ಎಮ್ ಎಲ್ ಎಲ್ಲೂ ನಿನ್ ಕಳಿಸಿಲ್ಲ, ಕಲೆಕ್ಟರು ಕಳಿಸಿಲ್ಲ, ಯಾರೋ ನಿನ್ ಕಳಿಸಿದ್ರು. ಮುಂಬೈ ಎಕ್ಸ್ಪ್ರೆಸ್ ನೋಡಿದ್ಯಾ? ಡೆಲ್ಲಿ ಎಕ್ಸ್ಪ್ರೆಸ್, ಕರ್ನಾಟಕ ಎಕ್ಸ್ಪ್ರೆಸ್ ನೋಡಿದ್ಯಾ? ನೋಡಲ್ಲಿ.
ನನ್ ಕೆಲ್ಸ ಮಾಡ್ಕೊಡ್ಬೇಕಣ್ಣ. ಲೇ ಯಾಕೆ ಹೆದರ್ಕೋತೀಯ? ನಾನ್ ಚಪ್ಪಾಳೆ ಹೊಡೆದ್ರೆ ಸಾಕು, ಪೊಲೀಸ್ದವರು ನಾಯಿಗಳ ತರ ಬಂದು ನನ್ ಮುಂದೆ. ಹಂಗಾದ್ರೆ ಒಂದ್ಸತಿ ಚಪ್ಪಾಳೆ ಹೊಡೆದ್ಬಿಡ್ರಿ ನೋಡೋಣ. ಬರ್ಬೇಕು ಪೊಲೀಸ್ನವರು. ಈಗ ನಾನೇ ನಿಮ್ಮನ್ನ ನೆನೆಸ್ಕೋತಾ ಇದ್ದೆ, ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಗಿದೆ. ಅದಕ್ಕಿಂತ ಮುಂಚೆ ನಾನೊಂದ್ ಕೆಲಸ ಹೇಳ್ತೀನಿ. ಏನ? ಟ್ರಾನ್ಸ್ಫರ್ ಪ್ರಮೋಷನ್? ಗೌರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಹೊಸ ಬೂಟು, ರೈಫಲ್, ಬೆಲ್ಟ್, ಲಾಠಿ ಹಾಗೆ ರೆಡಿನೂ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಹಾಗೇಳಿದ್ರೆ ಹಾಗೆ ಒಂದ್ಸಲ ಹಾಕೊಂಡು ನೋಡಿ. ಹೆಂಗೈತೆ ಮೈಗೆ? ನಾನು ಎಂ ಎಲ್ ಎ ಅಲ್ಲ, ಎಂ ಪಿ ಆದ್ರೂ ಅಷ್ಟೇ. ಒಳ್ಳೆ ಮಾತಲ್ಲ ಹೇಳಿದ್ ಕೇಳಿದ್ರೆ ಬರೀ ಮೆರವಣಿಗೆ ನಡೆಯುತ್ತೆ, ಇಲ್ಲಾಂದ್ರೆ ರೋಡ್ ರೋಡ್ ಅಲ್ಲಿ ದೊಂಬರಾಟ ನಡೆಯುತ್ತೆ. ನಾನು 2 ಲಕ್ಷ ವೋಟ್ ನನ್ನ ಜೇಬಲ್ಲಿ ಇಟ್ಕೊಂಡ್ರೆ ಓನ್ಲಿ ಒನ್ ಎಂ ಎಲ್ ಎ. ಜನ ವೋಟ್ಗಳನ್ನ ಮಾತ್ರ ನಿಮ್ ಕೈಲಿಟ್ಟಿರೋದು, ಏಟ್ಗಳನ್ನ ನಮ್ ಕೈಲಿಟ್ಟಿದ್ದಾರೆ. ನನ್ನ ಮುಟ್ಟಿದ್ರೆ ಕರ್ನಾಟಕನೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಹೌದಾ? ಏನ್ ಹುಡುಕ್ತಾ ಇದ್ಯಾ? ನಿಮ್ ಜೇಬಲ್ಲಿ 2 ಲಕ್ಷ ಓಟು ಎಲ್ಲೋಯ್ತು ಅಂತ ಹುಡುಕ್ತಾ ಇದ್ದೀನಿ ಸಾಹೇಬ್ರೆ. ಎಲೆಕ್ಷನ್ ಬೇರೆ ಹತ್ರ ಬಂತಲ್ಲ. ಲೇ ಪೊಲೀಸ್ ಫೋನ್ ಮಾಡು. ಆಗೋ ಇಲ್ವೇನ್ರಿ, ನಿಮ್ ಕಪಾಲಕ್ ಬರ್ತಿದ್ದು. ನನ್ನ ಮೇಲೆ ಕೈ ಮಾಡ್ತೀಯಾ? ನಾನ್ ಯಾರು ಗೊತ್ತಾ? ಎಂ ಎಲ್ ಎ ಬಾಲ್ ಬಾರಲ್. ಬಾ ಮಗನೇ ಬಾ. ಪ್ರತಿನಿತ್ಯ ನಿನ್ನ ವಿಚಾರವನ್ನ ಪೇಪರ್ನಲ್ಲಿ ಓದ್ತಾ ಇದ್ವಿ, ದೂರದರ್ಶನದಲ್ಲಿ ವೀಕ್ಷಿಸ್ತಾ ಇದ್ವಿ. ನಿನಗೆ ಶುಕ್ರದಶೆ ನಡೀತಾ ಇದೆ. ನಮ್ಮ ದರ್ಶನ ಭಾಗ್ಯದಿಂದ ಇನ್ನು 10 ದಿನಗಳಲ್ಲಿ ನಿನಗೆ ಪ್ರಮೋಷನ್ ಸಿಗತ್ತೆ. ನಿನ್ನ ಅರೆಸ್ಟ್ ಮಾಡಿದ್ರೆ 10 ನಿಮಿಷ ಸಿಗುತ್ತೆ. ಶಿವ ಶಿವ, ಹಾಗೆಲ್ಲ ಮಾತಾಡಬಾರ್ದು ಮಗನೇ. ಎದ್ದಾಳ ನನ್ನ ಮಗನೇ. ವೆಪನ್ ಸ್ಮಗ್ಲಿಂಗ್ ಕೇಸ್ ಅಲ್ಲಿ ನಿನ್ ಕೈ ವಾಡಿದೆ ಅಂತ ಪ್ರೂವ್ ಆಗಾಯ್ತು, ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಶಿವ ಶಿವ, ನಾವು ದೇವಮಾನವರು, ನಮ್ಮನ್ನು ಬಂಧಿಸಿದರೆ ಪ್ರಪಂಚವೇ ಪ್ರಳಯವಾದೀತು. ಏನ್ ಹಬ್ಬ ಬಂದ್ರೆ ಕಲ್ಗಣೇಶ ಹಾಲ್ ಕುಡಿತಾನೆ ಅಷ್ಟೇ ತಾನೆ? ಹಾಲ್ ಮಾರೋರಿಗೆ ಒಳ್ಳೇದಾಗತ್ತೆ ಬಿಡು. ಈಗ ನಡಿ. ಎಲ್ಲ ಶಿವನ ಲೀಲೆ, ಅವನು ನಂಬಿದವರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ನಮ್ ಸಾಹೇಬ್ರು ಅಷ್ಟೇ, ತಪ್ಪು ಮಾಡೋರ್ ಕೈನ ಯಾವತ್ತೂ ಬಿಡಂಗಿಲ್ಲ. ಶಿವ ಶಿವ ಕುಮಾರ್, ಬಂಡೆಪ್ಪ ಬಸಪ್ಪ ಉಳ್ಳಾಗಡ್ಡಿ ಮಠ ಅಂದ್ರೆ ಯಾರು ಅನ್ಕೊಂಡಿದ್ದೀರಿ? ಅವರು ನಮ್ಮ ದೇಶದ 10 ಜನ ಶ್ರೀಮಂತರಲ್ಲಿ ಒಬ್ರು. ಅವರು ಕಟ್ಟೋ ಟ್ಯಾಕ್ಸ್ ಹಣದಲ್ಲಿ ಉತ್ತರ ಕರ್ನಾಟಕದ 1 ತಿಂಗಳ ಬಜೆಟ್ ಹಾಕ್ಬೋದು ಗೊತ್ತಾ? ರೈ, ಅವ್ರ ಸಹಾಯ ಇಲ್ಲದೆ ಕರ್ನಾಟಕದಲ್ಲಿ ಯಾವ ಸರ್ಕಾರನೂ 5 ವರ್ಷ ಅಧಿಕಾರ ನಡೆಸಕ್ ಆಗಲ್ಲ. ಅಷ್ಟೊಂದು ಇನ್ಫ್ಲೂಯೆನ್ಸ್ ಇರುವಂತ ಉಳ್ಳಾಗಡ್ಡಿ ಮಠ ಅವ್ರಿಗೆ ಟೆರರಿಸ್ಟ್ ಅವ್ರ ಜೊತೆಗೆ ಸಂಬಂಧ ಇದೆ ಅಂತ ಅರೆಸ್ಟು, ವಿಚಾರಣೆ, ಅದು ಇದು ಅಂತ ಹೋದ್ರೆ ನಮ್ ಡಿಪಾರ್ಟ್ಮೆಂಟ್ ಮರ್ಯಾದೆನೆ ಹಾಳಾಗೋಗುತ್ತೆ. ಈಗೇನ್ ಮರ್ಯಾದೆ ಇದೆ ಅಂತೀರಾ? ಹೊರಗಡೆ ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಎಷ್ಟು ಕೇವಲ ಮಾತಾಡ್ತಾರಂತ ಗೊತ್ತಾ ನಿಮ್ಗೆ? ಒಬ್ಬ ಕಾನ್ಸ್ಟೇಬಲ್ ಹಿಡಿದು ಕಮಿಷನರ್ ವರೆಗೂ ಒಂದೇ ಲಂಚ. ಬಸ್ ನಲ್ಲಿ ಕೇವಲ ಒಂದು ಪರ್ಸ್ ಕಳ್ಕೊಂಡು ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಬಂದ್ರೆ ಅವನ್ ಏನೋ ಕೊಲೆ ಮಾಡಿರೋ ತರ ಎದುರುಗಡೆ ನಿಲ್ಸ್ಕೊಂಡ್ಬಿಟ್ಟು ಯಾವ ಏರಿಯಾ, ಯಾವ ಬಸ್ಸು, ಯಾವ ಹಣ, ಹಿಂದಿನ ಜಾಬ, ಮುಂದಿನ ಜಾಬ್ ಅಂತ ಕೇಳ್ಬಾರ್ದಿಲ್ಲ. ಕೇಳಿ ಓಡಗಿ 10 ಟಿ 10 ಹೊಡೆ ತಗೊಂಬಾ. ಹಾಗೆ ಬರ್ತಾ ಸಾಹೇಬರಿಗೆ 10 ಪ್ಯಾಕೆಟ್ ಟ್ರಾನ್ಸ್ಫರ್ ಆಗು ತಗೊಂಬಾ. ಅವ್ನು ಹೇಳಿದ್ದ ಏರಿಯಾದಲ್ಲಿ ಪಿಕ್ ಪಾಕೆಟ್ ಮಾಡಿರೋದು ಯಾರು? ನಮ್ಗೆ ಇಲ್ಲಿ ಕೃಷ್ಣ ಇರ್ಬೋದಾ? ಅವ್ನ ಊರಿಗೆ ಹೋಗಿದ್ದಾನೆ, ಹಾಗಾದ್ರೆ ಮಾರಿಮುತ್ತಿ ಇರ್ಬೋದಾ ಅಂತೆಲ್ಲ ಡಿಸ್ಕಸ್ ಮಾಡ್ತೀರಾ. ಯಾರು ಯಾವ ಏರಿಯಾದಲ್ಲಿ ಯಾವಾಗ ಪಿಕ್ ಪಾಕೆಟ್ ಮಾಡ್ತಾರಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ವರೆಸ್ ಮಾಡ್ತೀವ ಯಾಕೆ? ಅವ್ರು ಹೊಡೆದಿರೋ ಹಣದಲ್ಲಿ ನಮಗೊಂದು ಪಾಲ್ ಇರುತ್ತೆ. ದಿನ ಬೆಳಗಾದ್ರೆ ಇರೋ ಟ್ರಾಫಿಕ್ ನಲ್ಲಿ ಆಫೀಸ್ಗೆ ಹೋಗೋ ಅವಸರದಲ್ಲಿ ಯಾವನೊಬ್ಬ ಎಲ್ಲೋ ಲೈನ್ ಸ್ವಲ್ಪ ದಾಟ್ಬಿಟ್ರೆ ಸಾಕು, ಎರೋ ಇಂಡಿಯಾ ಬಾರ್ಡರ್ ದಾಟಿರೋ ತರ ಗಾಡಿ ಸೈಡಿಗೆ ಹಾಕು. ಆರ್ ಸಿ ಬುಕ್ ಇದ್ಯಾ? ಗಾಡಿಯಲ್ಲಿ ಪೆಟ್ರೋಲ್ ಇದ್ಯಾ? ಗಾಡಿಯಲ್ಲಿ ಬ್ಲೋ ಇದೆಯಾ ಅಂತ ದೊಡ್ಡ ವಿಚಾರಣೆ ಯಾಕೆ ಡ್ಯೂಟಿ ಮಾಡೋದಕ್ಕ?
ಚಿಲ್ಲರೆ ಒಂದ್ ಐದು ಹತ್ತು ಕಿತ್ಕೊಳ್ಳೋದಕ್ಕೆ ಇದನ್ ಕೇಳ್ಬೇಕಾಗಿರೋ ದೊಡ್ಡ ದೊಡ್ಡ ಅಧಿಕಾರಿಗಳೇ. ನೀನ್ ಗಾಂಜಾ ಮಾಡ್ತೀಯೋ, ಸಾರಾಯಿ ಕಾಯಿಸ್ತೀಯೋ, ವ್ಯಭಿಚಾರ ಮಾಡ್ತೀಯೋ ನಮ್ ಗೊತ್ತಿಲ್ಲ. ಒಟ್ನಲ್ಲಿ 15 ಲಕ್ಷ ಮಾಮೂಲ್ ಮಾತ್ರ ಬಂದ್ಬಿಡ್ಬೇಕು. ನಾವುಗಳು ಹೀಗಿರೋದ್ರಿಂದನೆ ಅವತ್ತು ಪಿಕ್ ಪಾಕೆಟ್ ಮಾಡ್ತಾ ಇದ್ದಾನೆ, ಮನೆಗೆ ನುಗ್ಗಿ ದರೋಡೆ ಮಾಡ್ತಾ ಇದ್ದಾನೆ, ಅವತ್ತು ಗಾಂಜಾ ಮಾಡ್ತಾ ಇದ್ದಾನೆ, ಇವತ್ತು ವೆಪನ್ಸ್ ಮಾಡ್ತಾ ಇದ್ದಾನೆ, ಅವತ್ತು ವ್ಯಭಿಚಾರ ಮಾಡ್ತಾ ಇದ್ದಾನೆ, ಇವತ್ತು ರಾಜ್ಯಕ್ಕೆ ಮಂತ್ರಿ ಆಗಾಳ್ತಾ ಇದ್ದಾನೆ. ಯಾಕೆ ಅವತ್ತೇ ಕಾನೂನು ಪ್ರಕಾರ ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ರೆ ಹೀಗೆಲ್ಲ ಆಗ್ತಾ ಇತ್ತ? ತಿಂಗಳ ತಿಂಗಳ ಸಂಬಳ ಕೊಟ್ಟು ವಾಚ್ಮನ್ ಇಡೋ ಹಾಗೆ ಬಾರ್ಡರ್ಲ್ಲಿ ಸೈನಿಕರನ್ನ ನಾಡಲ್ಲಿ ನಮ್ಮನ್ನ ನೇಮಿಸಿದ್ದಾರೆ. ಆ ಬಾರ್ಡರ್ ಅಲ್ಲಿರ ಸೈನಿಕರು ನಮ್ಮನ್ನ ಕಾಪಾಡ್ತಾರೆ ಅಂತ ನಂಬೋ ಈ ನಮ್ಮ ಜನ ಪಕ್ಕದ ಬೀದಿಯಲ್ಲಿರೋ ಪೊಲೀಸ್ ಅವ್ರನ್ನ ನಂಬಲ್ಲ ಅಂತಾರೆ. ಒಬ್ಬ ಸೈನಿಕ ಸತ್ರೆ ಗೌರವ ಕೊಡ್ತಾರೆ, ಅದೇ ಒಬ್ಬ ಪೊಲೀಸ್ ಸತ್ರೆ ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತಾರೆ. ಈಗ ಬದಲಾಗ್ಬೇಕು, ಅವ್ರು ನಮಗೋಸ್ಕರನೂ ಕಣ್ಣೀರಿಡ್ಬೇಕು. ನಮ್ಮ ಹತ್ರ ಬರೋ ಜನಗಳಿಗೆ ನೀವು ನಮ್ಮವರು, ನಾವು ನಿಮ್ಮವರು ಅಂತ ಬರೀ ಮಾತನ್ನು ಹೇಳೋದಲ್ಲ, ಕೆಲಸ ತೋರಿಸ್ಬೇಕು. ಒಬ್ಬ ಪುಡಿ ರೌಡಿ ಬಾಂಬೆ ಬಾರ್ಡರ್ ಅಲ್ಲಿ ಕುತ್ಕೊಂಡು ಕರ್ನಾಟಕ ಪೊಲೀಸ್ ಅಂದ್ರೆ ಚಿಲ್ಡ್ರೆ ಬಿಸಾಕ ತಕ್ಷಣ ಬಾಚಿಕೊಳ್ಳ ಭಿಕ್ಷಿಗಳು ಅಂತ ಅವನು. ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋನು, ನಾಳೆ ಬೆಳಗಾವಲ್ಲಿ ಕುತ್ಕೊಂಡು ನಮ್ಮ ಭಾಷೆ ಬಗ್ಗೆ ಮಾತಾಡ್ತಾನೆ, ನಾಳೆ ಬೆಂಗಳೂರಿನಲ್ಲಿ ಕುತ್ಕೊಂಡು ಕರ್ನಾಟಕದ ಅರ್ಧ ಬಾಗಣೆ ಕೊಡಿ ಅಂತಾನೆ. ಇದು ಬೇಕಾ ಸರ್ ನಮ್ಗೆ? ತಪ್ಪು ಮಾಡಿದ ಒಬ್ಬ ಪಿಕ್ ಪಾಕೆಟ್ ಆದ್ರೂ ಸರಿ, ಇಲ್ಲ ಪುಟ್ಕೋಸಿ ಬಸ್ಸಪ್ಪ ಉಳ್ಳಾಗಡ್ಡಿ ಮಠ ಅಂತ ಒಬ್ಬ ಬಿಸ್ನೆಸ್ ಟೈಕೂನ್ ಆದ್ರೂ ಸರಿ, ಕಾನೂನಿಗೆ ಅಪ್ಪಾಗಕ್ಕೆ ಬಿಡ್ಬೇಡಿ ಸರ್. ಆಗ್ಲೇ ಜನಗಳ ಮಧ್ಯದಲ್ಲಿ ಒಂದ್ಚೂರು ಮರ್ಯಾದೆ ಸಿಗೋದು. ಓಕೆ ಅಜಯ್ ಕುಮಾರ್, ಗೋ ಅಹೆಡ್.